ಮೊದಲನೇದಾಗಿ ಎಲ್ಲ ಎಂಟನೇ ತರಗತಿಯ ವಿದ್ಯಾರ್ಥಿಗಳನ್ನು ರಾಕೇಶ್ ಮಗ್ದುಮ್ ಸೈನ್ಸ್ ಕ್ಲಾಸ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಅವಧಿಯಲ್ಲಿ ನಾನು ಎಂಟನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಒಂದು ಬೆಳೆ ಉತ್ಪಾದನೆ ಮತ್ತು ನೀರು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇನೆ ದಯವಿಟ್ಟು ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ನಿಮ್ಗೆ ನಿಮಗೆ ಲಭ್ಯವಾಗಬೇಕಾದರೆ ಪಕ್ಕಲ್ಲಿರ್ತಕ್ಕಂಥ ಐಕಾನ್ ಒತ್ತಿ ಈಗ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗೆ ನೀಡಿರುವ ಪದಗಳಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಂದರು ಅಂದರೆ ಉತ್ತರಗಳನ್ನು ಅವರೇ ನೀಡಿದರು ಆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ನಾವು ಇಲ್ಲಿ ತುಂಬಬೇಕಾಗ್ತದೆ ಈಗ ಒಂದೇ ಪ್ರಶ್ನೆ ನೋಡೋಣ ಒಂದೇ ಬಿಟ್ಟ ಸ್ಥಳ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಏನಂತ ಕರಿತಾರೋ ನೋಡಿರಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣ ಕೃಷಿ ಮಾಡೋಕ್ಕೆ ನಾವು ಬೆಳೆ ಅಂತ ಕರಿಲರ್ತದೆ ಅದಕ್ಕೆ ಇದು ಸರಿಯಾದ ಉತ್ತರ ಬೆಳೆ ಆಗಿರ್ತದೆ ಇನ್ನು ಎರಡನೇದು ಬೀಕ್ ಬರೋಣ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣನ್ನು ಡ್ಯಾಶ್ ಮೊದಲ ಹಂತವಾಗಿದೆ ಅಂದರೆ ಬೆಳೆಗಳನ್ನು ಬೆಳೀಬೇಕಾರೆ ಮೊದಲು ಮಣ್ಣಿನ ಯಾವ ಹಂತ ಇರ್ತದೆ ಯಾವ ಹಂತದ್ರೆ ಪೂರ್ವ ಸಿದ್ಧತೆ ಇರ್ತದೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಪೂರ್ವ ಸಿದ್ಧತೆ ಇನ್ನು ಹಾನಿಗೊಳಗಾದ ಬೀಜಗಳು ನಿರಂತರವಾಗಿ ಬೀಜಗಳು ನೀರಿನ ಮೇಲೆ ಏನಾಗ್ತಾವೆ ನೋಡಿರಿ ಹಾನಿಗೊಳಗಾದ ಬೀಜಗಳು ಯಾವಾಗಲೂ ನೀರಿನ ಮೇಲೆ ತೇಲ್ತಿರ್ತಾವೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ತೇಲು ಇನ್ನು ನಾಲ್ಕನೇ ಪ್ರಶ್ನೆ ಬರೋಣ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿಂದ ಡ್ಯಾಶ್ ಅಗತ್ಯವಾಗಿ ಬೇಕು ಏನು ಬೇಕಂದ್ರೆ ಪೋಷಕಾಂಶಗಳು ಬೇಕಾಗ್ತವೆ ಅದಕ್ಕೆ ಸರಿಯಾದ ಉತ್ತರ ಪೋಷಕಾಂಶಗಳು ಇನ್ನು ಎರಡನೇ ಪ್ರಶ್ನೆ ಬರೋಣ ಎರಡನೇ ಪ್ರಶ್ನೆ ಹೊಂದಿಸಿ ಬರೆಯೋ ಪ್ರಶ್ನೆ ಎ ಪಟ್ಟಿಯಲ್ಲಿರ್ತಕ್ಕಂಥ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರುತ್ತದೆ ಎಲ್ಲಿ ಈ ಭಾಗದಲ್ಲಿ ಬೆಳೆಗಳು ರಬಿ ಬೆಳೆಗಳು ರಾಸಾಯನಿಕ ಗೊಬ್ಬರ ಅಂತ ಕೊಡಲಾಗಿದೆ ಅಂದರೆ ಇಲ್ಲಿ ನಾವು ಸರಿಯಾದ ಉತ್ತರ ಹುಡುಕೀದಾಗ ಖಾರಿಫ್ ಬೆಳೆಗಳು ಯಾವುವು ನೋಡಿ ಭತ್ತ ಜೋಳ ಸೋಯಾಬೀನು ನೆಲಗಡಲೆ ಇವೆಲ್ಲ ಬರ್ತವೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಭತ್ತ ಜೋಳ ಇವು ಖಾರಿಫ್ ಬೆಳೆಗಳು ಅದಕ್ಕೆ ಸರಿಯಾದ ಉತ್ತರವನ್ನೋದು ಲಾಸ್ಟ್ನೇದು ಈ ಸರಿಯಾಗಿರ್ತದೆ ಭತ್ತ ಮತ್ತು ಜೋಳ ಇನ್ನು ರಬಿ ಬೆಳೆಗಳು ಯಾವಂದ್ರೆ ಗೋಧಿ ಕಡಲೆ ಬಟಾಣಿ ಇವು ರಬಿ ಬೆಳೆಗಳು ಆಗಿರ್ತವು ಇನ್ನು ರಾಸಾಯನಿಕ ಗೊಬ್ಬರಗಳು ಯಾವುವು ನೋಡಿದ್ರೆ ರಾಸಾಯನಿಕ ಗೊಬ್ಬರ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳು ನೋಡಿದ ಬಿ ಯೂರಿಯಾ ಸೂಪರ್ ಫಾಸ್ಫೇಟ್ ಏನದಲ್ಲ ಇವು ರಾಸಾಯನಿಕ ಗೊಬ್ಬರಗಳು ಅದಕ್ಕೆ ಮೂರನೇದು ಬಿ ಕರೆಕ್ಟ್ ಆಗ್ತದೆ ಇನ್ನು ನಾಲ್ಕನೇದು ಸಾವಯವ ಗೊಬ್ಬರಗಳು ಸಾವಯವ ಗೊಬ್ಬರ ಅಂದರೆ ಯಾವಂದ್ರೆ ಪ್ರಾಣಿಗಳ ತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯ ತ್ಯಾಜ್ಯ ಆಗಿರ್ತದೆ ಈ ರೀತಿ ನಾವು ಇವು ಸರಿಯಾದ ಉತ್ತರಗಳು ಆಗಿರ್ತವೆ ಇನ್ನು ಮೂರನೇ ಪ್ರಶ್ನೆಗೆ ಹೋಣ ಪ್ರತಿಯೊಂದಕ್ಕೆ ಎರಡು ಉದಾಹರಣೆಗಳನ್ನ ಕೊಡಿ ಎಂದರು ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಬೇಕು ಖಾರಿ ಬೆಳೆಗಳಿಗೆ ಎರಡು ಉದಾಹರಣೆ ರಬಿ ಬೆಳೆಗಳಿಗೆ ಎರಡು ಉದಾಹರಣೆ ನೋಡಿ ಖಾರಿ ಬೆಳೆಗಳಿಗೆ ಎರಡು ಉದಾಹರಣೆ ಅಂದಾಗ ಖಾರಿ ಬೆಳೆಗಳು ಬರ್ತಾವೆ ಅಂದ್ರೆ ಭತ್ತ ಜೋಳ ಸೊಯಾಬೀನ ನೆಲಗಡಲೆ ಹತ್ತಿ ಇತ್ಯಾದಿ ಬೆಳೆಗಳು ಖಾರಿ ಬೆಳೆಗಳಾಗಿರ್ತವೆ ಇದರಲ್ಲಿ ನೀವು ವಿದ್ಯಾರ್ಥಿಗಳು ಯಾವುದಾದ್ರೂ ಎರಡನ್ನು ಮಾತ್ರ ಬರೀರಿ ಇನ್ನು ಮುಂದೆ ರಬಿ ಬೆಳೆಗಳು ಯಾವಂದ್ರೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಅಗಸೆ ಇವೆಲ್ಲ ರಬಿ ಬೆಳೆಗಳಿಗೆ ಉದಾಹರಣೆಗಳಾಗಿರ್ತವೆ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿಯನ್ನು ಬರೆಯಿರಿ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಬೆತ್ತನೆ ಕಲೆ ನಿವಾರಣೆ ಮತ್ತು ಒಕ್ಕನೆ ಈಗ ಒಂದೇದ್ರ ಬಗ್ಗೆ ನೋಡೋಣ ಮಣ್ಣನ್ನು ಸಿದ್ಧಗೊಳಿಸುವಿಕೆ ನೋಡಿ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಅಂದಾಗ ಉಳುಮೆ ಅಂತ ಬರ್ತದೆ ಅದರ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಒಂದು ಪ್ರಕ್ರಿಯೆಗೆ ಉಳುಮೆ ಮಾಡುವಿಕೆ ಅಂತ ಕೈತರು ಈ ಉಳುಮೆ ಮಾಡಲು ಬಳಕೆ ಮಾಡ್ತಕ್ಕಂಥ ಸಾಧನಗಳು ಯಾವುವಂದ್ರೆ ನೇಗಿಲು ಎಡೆಕುಂಟೆ ಅಂತ ಬರ್ತದೆ ಕಲ್ಟಿವೇಟರ್ ಲೇವರ್ ಇತ್ಯಾದಿಗಳನ್ನು ಬಳಕೆ ಮಾಡ್ತಾರೆ ನಂತರ ಈ ಮನ ಸಿದ್ಧಗೊಳಿಸೋದಾಗ್ತಕ್ಕಂಥ ಅನುಕೂಲತೆಗಳೆಂದರೆ ಬೇರುಗಳು ಮಣ್ಣಿನಲ್ಲಿ ಆಳಕ್ಕೆ ಇಳಿಯಲು ಸಹಾಯ ಆಗ್ತದೆ ಆಮೇಲೆ ಎರೆಹುಳು ಮತ್ತು ಸೂಕ್ಷ್ಮಜೀವಿಗಳ ಬೆಳವಣಿಗೆ ಸಹ ಇದು ಸಹಾಯಕಾರಿಯಾಗಿರ್ತದೆ ಇದೆಲ್ಲ ಮೂರನೇ ಥರ ಪ್ರಯೋಜನ ಮಣ್ಣಿಗೆ ಹ್ಯೂಮಸ್ಸನ್ನು ಸೇರಿಸ್ತದ ಇನ್ನು ನಾಲ್ಕನೇ ಪ್ರಮುಖ ಪ್ರಯೋಜನ ಪೋಷಕಾಂಶಗಳನ್ನು ಮಣ್ಣಿಗೆ ಮರಳಿ ಸೇರಿಸುವ ಕಾರ್ಯವನ್ನು ಮಾಡ್ತದೆ ಈ ರೀತಿ ಪ್ರಮುಖವಾಗಿದ್ದು ನಾಲ್ಕು ಪ್ರಯೋಜನವನ್ನು ಹೊಂದಿರ್ತದೆ ಇನ್ನು ನೆಕ್ಸ್ಟು ಬಿ ಇನ್ನು ನೆಕ್ಸ್ಟು ಬಿತ್ತನೆ ಬಗ್ಗೆ ನೋಡೋಣ ಬಿತ್ತನೆಯದು ಬೆಳೆ ಉತ್ಪಾದನೆಯ ಎರಡನೇ ಪ್ರಮುಖ ಹಂತವಾಗಿದ್ದು ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡಬೇಕು ನಂತರ ಬಿತ್ತನೆ ಮಾಡಬೇಕಾದ್ರೆ ಬಳಕೆ ಮಾಡ್ತಕ್ಕಂಥ ಕೃಷಿ ಸಲಕರಣೆಗಳಲ್ಲಿ ಸಾಂಪ್ರದಾಯಿಕವಾಗಿ ಬಳಕೆ ಮಾಡುವುದು ಕೂರಿಗೆ ಅತ್ಯಾಧುನಿಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ಯಾಂತ್ರಿಕ ಕೂರಿಗೆ ಆಗಿರ್ತದೆ ಅಂದರೆ ಕೂರಿಗೆ ಅಂದಾಗ ಕುರಿ ಯಾವಾಗಲೂ ಚುಪಾದ ತುದಿಯನ್ನು ಹೊಂದಿರ್ತದೆ ಆ ಚುಪಾದ ತುದಿಯಲ್ಲದೆ ಅದು ಎರಡು ಅಥವಾ ಮೂರು ಕೊಳೆಗಳ ಮೂಲಕ ಮಣ್ಣಿನ ಕೆಳಗೆ ಬೀಜಗಳು ಬೀಳುವಂಗೆ ಮಾಡಿ ಬಿತ್ತನೆಯನ್ನು ಮಾಡಲಾಗ್ತದೆ ಇನ್ನು ಟ್ಯಾಕ್ಟರ್ ಸಹಾಯದಿಂದ ನೋಡಿದಾಗ ಟ್ಯಾಕ್ಟರ್ ಸಹಾಯದಿಂದ ಯಾಂತ್ರಿಕ ಕೂರಿಗೆ ಬಳಕೆ ಮಾಡಿ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ನಾವು ಬಿತ್ತನೆ ಬಗ್ಗೆ ನೋಡ್ತಕ್ಕಂಥ ಸಂಕ್ಷಿಪ್ತವಾದ ಟಿಪ್ಪಣಿ ನೆಕ್ಸ್ಟು ಮೂರನೇದು ಕಳೆಯ ನಿವಾರಣೆ ಕಳೆ ಅಂದರೆ ಏನು ನೋಡಿರಿ ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೀತಕ್ಕಂಥ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗತ್ತ ಕರೆಯಲಾಗ್ತದೆ ಅದರ ಕಳೆಗಳು ಸಾಮಾನ್ಯವಾಗಿ ಒಂದು ಬೆಳೆ ಬೆಳವಣಿಗೆ ಆಗಬೇಕಾರದಕ್ಕೆ ಹಾನಿಯನ್ನುಂಟು ಮಾಡೋದರಿಂದ ಕಳೆಗಳನ್ನು ತೆಗೆಯೋದು ಸಾಕಷ್ಟು ಅವಶ್ಯಕತೆ ಇರ್ತದೆ ಇಂಥ ಕಳೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಮುಖ ತಂತ್ರಗಳ ಬಗ್ಗೆ ನೋಡೋಣ ಒಂದೇದು ಕುರ್ಪಿ ಅಥವಾ ಕುರ್ಚಿ ಬಳಕೆ ಮಾಡಿ ಕುರ್ಚಿಗೆ ಅಂತ ಕರಿತೇವೆ ಅದನ್ನು ಬಳಕೆ ಮಾಡಿ ಕಸವನ್ನು ಕೆತ್ತಿ ತೆಗಿಯಲಾಗ್ತದೆ ಎರಡನೇದು ಕೀಟನಾಶಕಗಳನ್ನು ಬಳಕೆ ಮಾಡೋದು ಅದಕ್ಕೆ ಕಳೆ ನಾಶಕಗಳು ಅದಕ್ಕೆ ಇರ್ತವೆ ಆ ಕಳೆನಾಶಕ ರಾಸಾಯನಿಕ ಬೇಕಾಗಿ ಸಿಂಪಣೆ ಮಾಡೋದು ಮೂರನೇದು ಯಾಂತ್ರಿಕ ಕೂರಿಗೆ ಬಳಕೆ ಮಾಡಿ ಬುಡ ಸಹಿತ ಕಳೆಗಳನ್ನು ಕಿತ್ತು ಹಾಕುವುದು ಈ ರೀತಿ ಕಳೆಗಳನ್ನು ನಿವಾರಣೆ ಮಾಡಲಾಗ್ತದೆ ಇನ್ನು ನಾಲ್ಕನೇ ಅದು ಬರೋಣ ನಾಲ್ಕನೇದು ಯಾವಂದ್ರೆ ಒಕ್ಕನೆ ಒಕ್ಕನೆ ಅಂದರೆ ಒಂದು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರ್ತದೆ ಅದಕ್ಕೆ ನಾವು ಒಕ್ಕಣೆ ಅಂತ ಕರಿತೇವೆ ಒಕ್ಕಣೆ ಅನ್ನೋದು ಇದನ್ನು ಕಂಬೈನ್ಸ್ ಎಂದು ಕರೆಯಲ್ಪಡ್ತಕ್ಕಂಥ ಯಂತ್ರದಿಂದ ನಡೆಸಲಾಗ್ತದೆ ಅಂದರೆ ಹುಲ್ಲನ್ನು ಕಟಾವ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಅದ್ರ ಜೊತೆಗೆ ಇದು ಕೊಯ್ಲನ್ನು ಮಾಡ್ತದೆ ಅಂದರೆ ಕಾಳುಗಳನ್ನ ರಾಶಿ ಸಹ ಮಾಡ್ತದೆ ಅಂದರೆ ಅದಕ್ಕೆ ಕಂಬೈನ್ಸ್ ಅಂತ ಕರೆಯಲಾಗ್ತದ ಪ್ರಶ್ನೆ ನಂಬರ್ ಐದು ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಎಂದು ವಿವರಿಸಿಯುತ್ತದೆ ಅಂದರೆ ಹೀಗೆ ಭಿನ್ನವಾಗಿದ್ದಾಗ ಪ್ರಶ್ನೆ ಉತ್ತರ ಇದ್ದಾಗ ನಾವು ವ್ಯತ್ಯಾಸ ನೀಡಿ ಬರೀಬೇಕಾಗ್ತದೆ ನೋಡಿ ರಸಗೊಬ್ಬರಗಳು ಮಾನವ ನಿರ್ಮಿತ ನಿರವಯ ಲವಣಗಳಾದರೆ ಸಾವಯವ ಗೊಬ್ಬರಗಳು ಏನಾಗಿರ್ತವೆ ಅಂದರೆ ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅಂದರೆ ಸಗಣಿ ಅಥವಾ ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಈ ಸಾವಯವ ಗೊಬ್ಬರಗಳನ್ನು ಪಡೆಯಲಾಗ್ತದೆ ಇನ್ನು ಎರಡನೇದು ರಸಗೊಬ್ಬರಗಳು ಸಾಮಾನ್ಯವಾಗಿ ಎಲ್ಲಿ ತಯಾರು ಮಾಡ್ತಾರೆ ಅಂದರೆ ಕಾರ್ಖಾನೆಗಳಿಗನ್ನ ಉತ್ಪಾದನೆ ಮಾಡಿದ್ರೆ ಗೊಬ್ಬರಗಳನ್ನು ಬಯಲುಗಳಲ್ಲಿ ಹುಂಡಿ ತೆಗೆದು ಅಲ್ಲಿ ತಯಾರು ಮಾಡಲಾಗ್ತದೆ ಇನ್ನು ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸಲ್ಲ ಆದರೆ ಗೊಬ್ಬರಗಳು ಸಾಕಷ್ಟು ಹ್ಯೂಮಸ್ಸನ್ನು ಹೊಂದಿರ್ತಾವೆ ಅವು ಸುಲಭವಾಗಿ ಮಣ್ಣಿಗೆ ಆ ಹ್ಯೂಮಸ್ಸನ್ನು ಒದಗಿಸ್ತವೆ ಇನ್ನು ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಾಸ್ ಪೊಟ್ಯಾಷಿಯಮ್ ಅಂದರೆ ಎನ್ ಪಿ ಕೆ ಅಂತ ಕರಿತವೆ ಈ ಪ್ರಮುಖ ಮೂರು ಪೋಷಕಾಂಶಗಳನ್ನ ಸಸ್ಯಕ್ಕೆ ಒದಗಿಸ್ತವೆ ಅದಕ್ಕೆ ಸಸ್ಯಗಳು ಸಮೃದ್ಧವಾಗಿರ್ತವೆ ಆದರೆ ಸಾವಯವ ಗೊಬ್ಬರಗಳು ಸಾಕಷ್ಟು ಗೊಬ್ಬರ ಸಸ್ಯ ಪೋಷಕಾಂಶಗಳು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ರಂಜಕ ಹಿಂಗೆ ಹಲವಾರು ರೀತಿಯ ಪೋಷಕಾಂಶಗಳು ಆಗಲು ಸಾವಯವ ಗೊಬ್ಬರಗಳಲ್ಲಿ ಕಡಿಮೆ ಇರ್ತವೆ ಆದ್ದರಿಂದ ಈ ಪ್ರಮುಖ ನಾಲ್ಕು ವ್ಯತ್ಯಾಸಗಳಿಂದ ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಪ್ರಮುಖವಾಗಿ ಭಿನ್ನವಾಗಿರ್ತದೆ ನೆಕ್ಸ್ಟು ಪ್ರಶ್ನೆ ನಂಬರ್ ಆರು ನೀರಾವರಿ ಎಂದರೇನು ನೀರಾವರಿಯನ್ನು ಉಳಿತಾಯ ಮಾಡಲು ಬಳಕೆ ಮಾಡುವ ನೀರಾವರಿಯ ಎರಡು ವಿಧಾನಗಳನ್ನು ಎತ್ತದ ಮೊದಲನೇದಾಗಿ ನೀರಾವರಿ ಎತ್ತ ಎದ ಕರೀತೇವೆ ನಾವು ನೋಡಿರಿ ನೀರನ್ನು ನಾವು ವಿಭಿನ್ನ ಕಾಲಾಂತರಗಳಲ್ಲಿ ಬೆಳೆಗಳಿಗೆ ಒದಗಿಸೋದಕ್ಕೆ ನೀರಾವರಿ ಎತ್ತ ಕರೆಯಲಾಗ್ತದೆ ಅಂದರೆ ಈ ನೀರಾವರಿಯನ್ನು ಉತ್ತಾಯ ಮಾಡ್ಬೇಕಾದ್ರೆ ಬಳಕೆ ಮಾಡ್ತಕ್ಕಂಥ ಪ್ರಮುಖ ಎರಡು ವಿಧಾನಗಳು ಯಾವಂದ್ರೆ ಒಂದು ತುಂತುರು ನೀರಾವರಿ ವಿಧಾನ ಅಂತ ಬರ್ತದೆ ಎರಡನೇದು ಹನಿ ನೀರಾವರಿ ವಿಧಾನ ಅಂತ ಬರ್ತದೆ ಅದು ತುಂತುರು ಮತ್ತು ಹನಿ ನೀರಾವರಿ ಪದ್ಧತಿ ಈ ರೀತಿ ನೀರನ್ನು ಉತ್ತಾಯ ಮಾಡ್ತಕ್ಕಂಥ ಪ್ರಮುಖ ಎರಡು ವಿಧಾನಗಳು ಇವಾಗಿರ್ತವೆ ಇದರಲ್ಲಿ ಮೊದಲನೇದು ತುಂತುರು ನೀರಾವರಿ ವಿಧಾನಕ್ಕೆ ಹೋಗೋಣ ತುಂತುರು ನೀರಾವರಿ ವಿಧಾನದಲ್ಲಿ ಇದರ ತುದಿಯಲ್ಲಿ ತಿರುಗ್ತಕ್ಕಂಥ ಒಂದು ನಳಿಕೆಯನ್ನು ಇದು ಹೊಂದಿರ್ತದೆ ಆ ನಳಿಕೆಯನ್ನು ಮುಖ್ಯ ಕೊಳೆಯ ಮೂಲಕ ನಿಯಮಿತ ಅಂತರದಲ್ಲಿ ಲಂಬವಾಗಿ ಇದನ್ನು ಜೋಡಿಸಲಾಗಿರ್ತದೆ ನಂತರ ಒಂದು ಮೋಟಾರ್ ಪಂಪ್ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳೆಯ ಮೂಲಕ ಹರಿಯುವಂತೆ ನಾವು ಮಾಡಬೇಕಾಗ್ತದೆ ಹರಿಯುವಂತೆ ಮಾಡಿದಾಗ ಅದರ ಮೇಲ್ಭಾಗದಲ್ಲಿ ಏನಾಗ್ತದೆ ಮಳೆಯಂತೆ ಹೊರ ಚಿಮ್ಮತದೆ ಇದರಿಂದ ಸುಲಭವಾಗಿ ಬೆಳೆಗಳಿಗೆ ಲಭ್ಯ ಆಗ್ತದೆ ಹೀಗೆ ತುಂತುರು ನೀರಾವರಿ ಪದ್ಧತಿ ಇರ್ತದೆ ಇದರಿಂದ ಸಮಯದ ಒತ್ತಾಯ ಆಗ್ತದೆ ಆಮೇಲೆ ನೀರಿನ ಅಭಾವ ಇದ್ದಾಗ ಈ ವಿಧಾನ ಅತ್ಯುತ್ತಮವಾದ ವಿಧಾನ ಅಂತಕ್ಕಿತ್ತು ಅದಕ್ಕೆ ಈ ರೀತಿ ತುಂತುರು ವಿಧಾನ ಇರ್ತದೆ ಎರಡನೇದು ಬರೋಣ ಹನಿ ನೀರಾವರಿ ವಿಧಾನ ನೋಡಿರಿ ಹನಿ ನೀರಾವರಿ ವಿಧಾನ ಇದರ ಬಗ್ಗೆ ನೋಡಿದಾಗ ಈ ವಿಧಾನದಲ್ಲಿ ಬೇರುಗಳಿಗೆ ನೀರು ಹನಿ ಹನಿಯಾಗಿ ಯಾವಾಗಲೂ ಬೀಳುತ್ತದೆ ಅಂದರೆ ಸಸ್ಯಗಳು ಪೈಪ್ ಜೋಡಿಸಿ ಅಲ್ಲಿ ರಂಧ್ರಕ್ಕೆ ಕಿಡಿವಿ ಹನಿ ಹನಿಯಾಗಿ ಸಸ್ಯಕ್ಕೆ ನೀರು ಬಿಡುವಂತೆ ಮಾಡ್ತದೆ ಈ ವಿಧಾನದಿಂದ ಎಲ್ಲಿ ಪ್ರಮುಖವಾಗಿ ಬಳಕೆ ಮಾಡ್ತಾರೆ ಅಂದ್ರೆ ಹಣ್ಣಿನ ಗಿಡಗಳಿರ್ಬೋದು ಆಮೇಲೆ ಗಾರ್ಡನ್ಸ್ ಉದ್ಯಾನವನಗಳಿರ್ಬೋದು ಆಮೇಲೆ ಮರಗಳಿರ್ಬೋದು ನೀರಿನ ಅಭಾವ ಇರುವ ಸಂದರ್ಭದಲ್ಲಿ ಈ ಪ್ರಮುಖ ವಿಧಾನವನ್ನು ಹನಿ ನೀರಾವರಿ ವಿಧಾನವನ್ನು ಬಳಕೆ ಮಾಡಲಾಗ್ತದೆ ಪ್ರಶ್ನೆ ಸಂಖ್ಯೆ ಏಳು ಒಂದು ವೇಳೆ ಖಾರಿಪ್ರಥಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಎಂಬುದನ್ನು ಚರ್ಚಿಸುತ್ತರು ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದಾಗ ಅನ್ಸರು ಖಾರಿಪ್ರತಿ ಎಂದರೆ ಇದು ಮಳೆಗಾಲದಲ್ಲಿ ಬಿತ್ತಕ್ಕಂಥದ್ದು ನೋಡಿರಿ ಮಳೆಗಾಲದಲ್ಲಿ ನಾವು ಗೋಧಿಯನ್ನು ಬಿತ್ತನೆ ಮಾಡಿದರೆ ಗೋಧಿ ಬೆಳೆಯು ಸಂಪೂರ್ಣವಾಗಿ ಏನಾಗ್ತದಂದ್ರೆ ಹಾಳಾಗ್ತದೆ ಯಾಕೆ ಹಾಳಾಗ್ತದೆ ಅಂದರೆ ಗೋಧಿಯು ಚಳಿಗಾಲದಲ್ಲಿ ಬಿತ್ತನೆ ಮಾಡೋದ್ರಿಂದ ಅದಕ್ಕೆ ಕಡಿಮೆ ಪ್ರಮಾಣದ ನೀರಿನ ಅವಶ್ಯಕತೆ ಇರ್ತದೆ ಅದಕ್ಕೆ ನಾವು ನೀರನ್ನು ಹೆಚ್ಚನ್ನ ಪೂರೈಕೆ ಮಾಡೋದ್ರಿಂದ ಆ ಗೋಧಿ ಬೆಳೆ ಹಾಳಾಗ್ತದೆ ನಷ್ಟ ಆಗ್ತದೆ ಆಮೇಲೆ ಬೇರುಗಳು ಕೊಳೆಯುವ ಸಾಧ್ಯತೆಯೂ ಸಹ ಹೆಚ್ಚಾಗಿ ಇರ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗತಕ್ಕಂಥ ಪರಿಣಾಮಗಳನ್ನು ವಿವರಿಸಿ ವಿವರಿಸಿಯತ್ತದ ನೋಡಿರಿ ಜಮೀನಲ್ಲಿ ನಿರಂತರವಾಗಿ ಹಿಂದೆ ಬೆಳೆ ಬೆಳೆದರಿಂದ ಮಣ್ಣು ಆಗ್ತಕ್ಕಂಥ ಪರಿಣಾಮಗಳು ಯಾವಂದ್ರೆ ಅದರಲ್ಲಿ ಒಂದೇದು ನೋಡಿ ಮಣ್ಣಿನಲ್ಲಿ ನಿರಂತರವಾಗಿ ಒಂದೇ ಒಂದೇ ಬೆಳೆಗಳನ್ನ ಮಣ್ಣು ಹಾಳಾಗ್ತದೆ ಮಣ್ಣಿನ ಫಲವತ್ತತೆ ಸಹ ಕಡಿಮೆ ಆಗ್ತದೆ ಅಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದಲ್ಲದ ನಿರಂತರವಾಗಿ ನಾವು ಒಂದೇ ಒಂದು ಬೆಳೆ ಬೆಳೆಯೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅವು ನಿಧಾನವಾಗಿ ಕಡಿಮೆ ಆಗುತ್ತಾ ಬರ್ತವೆ ಉದಾಹರಣೆಗೆ ಯಾವ ಪೋಷಕಾಂಶಗಳಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂನಂಥ ಪೋಷಕಾಂಶಗಳು ಪ್ರಮುಖ ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗ್ತದೆ ಹಿಂಗೆ ಇದಾದ ನಿರಂತರವಾಗಿ ಒಂದು ಕಬ್ ಆದ ನಂತರ ಕಬ್ಗಳ ಒಂದೇ ಒಂದು ಬೆಳೆ ಬೆಳೆಯೋದ್ರಿಂದ ಆ ಬೆಳೆಗೆ ಸಂಬಂಧಿಸಿದಂತೆ ಹುಳು ಹು ಪುಟ್ಟಿಗಳು ಅಲ್ಲೇ ಜೀವಂತವಾಗಿರ್ತಾವೋ ಅವುಗಳ ಸಂಖ್ಯೆ ಕ್ರಮೇಣ ಏನಾಗ್ತದೆ ಹೆಚ್ಚಾಗ್ತದೆ ಅಂದರೆ ರೋಗಾಣುಗಳ ಒಂದು ತಾಣ ಆಗಿ ಇರ್ತದೆ ಹೀಗೆ ಏನಾಗ್ತದೆ ಫಲವತ್ತತೆ ಹೇಳಾಗ್ತದೆ ಪೋಷಕಾಂಶ ಕಡಿಮೆ ಆಗ್ತದೆ ಚ ಹುಳು ಪುಟ್ಟ ಸಂಖ್ಯೆ ಹೆಚ್ಚಾಗ್ತದೆ ಇದರಿಂದ ಇಳುವರಿಯೂ ಸಹ ಏನಾಗ್ತದೆ ಬೆಳೆ ಇಳುವರಿ ಅದು ಸಹ ಕಡಿಮೆ ಆಗ್ತದೆ ಈ ರೀತಿ ನಾಲ್ಕು ಪರಿಣಾಮಂಟಾಗ್ತಾವೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಒನ್ ಒಂಬತ್ತನೇ ಪ್ರಶ್ನೆ ಕಳೆಗಳು ಎಂದರೇನು ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ನೋಡಿರಿ ಕಳೆಗಳು ಅಥವಾ ಅದಕ್ಕೆ ಕರಿತೇವೆ ನಾವು ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಜಮೀನಿನೊಳಗೆ ಆ ಬೆಳೆಯ ಜೊತೆಗೆ ಬೆಳೀತಕ್ಕಂಥ ಅನಪೇಕ್ಷಿತ ಸಸ್ಯಗಳನ್ನು ನಾವು ಕಳೆಗಳು ಅಂತ ಕರೆಯಲಾಗ್ತದ ಅಂದರೆ ಇಂಥ ಕಳೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಪದ್ಧತಿಗಳು ಯಾವಂದ್ರೆ ಒಂದು ಕುರ್ಪಿ ಅಥವಾ ಕುರ್ಚಿಗೆ ಬಳಕೆ ಮಾಡಿ ನಾವು ಕಸ ತೆಗೋದು ಏನು ಮಾಡ್ತಾರೆ ಅಂದರೆ ಕಳೆಗಳನ್ನು ನಿವಾರಣೆ ಮಾಡ್ಬೋದು ಎರಡನೇದು ಬುಡ ಸಹಿತ ಕಳೆಗಳನ್ನು ಕಿತ್ತು ಕಿತ್ತ ಒಂದು ಟ್ರ್ಯಾಕ್ಟರ್ ಸಹಾಯದಿಂದ ಯಾಂತ್ರಿಕ ಬಳಕೆ ಮಾಡಿ ಕಸವನ್ನು ಕೇಳಾಕ್ತದೆ ಇನ್ನು ದಿನ ನಿರ್ಮಾಣದಲ್ಲಿ ಏನು ಮಾಡಂದ್ರೆ ಕಳೆ ನಾಶಕಗಳು ಬಂದವು ಕಳೆಯ ನಾಶಕಗಳನ್ನು ಬೆಳಗ್ಗೆ ಸಿಂಪಡಣೆ ಮಾಡಿ ಕಸವನ್ನು ಏನು ಮಾಡ್ತಾರೆ ನಿವಾರಣೆ ಮಾಡ್ಬೋದು ಈ ರೀತಿ ಕಳೆಗಳ ನಿವಾರಣೆ ಮಾಡ್ತಾರೆ ಪ್ರಮುಖ ಮೂರು ವಿಧಾನಗಳ ಬಗ್ಗೆ ಇಷ್ಟ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತು ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಅದರಲ್ಲಿ ಒಂದೇ ಅಂಶ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸುವುದು ಎರಡನೇದು ನೀರಾವರಿ ಮೂರು ಕೊಯ್ಲು ನಾಲ್ಕು ಬಿತ್ತನೆ ಐದು ಮಣ್ಣನ್ನು ಸಿದ್ಧಗೊಳಿಸುವುದು ಆರು ಜಮೀನು ಉಳುಮೆ ಮಾಡುವುದು ಗೊಬ್ಬರಗಳ ಪೂರೈಕೆ ಇವಳನೇದಾದ ಇವಳನ್ನ ಸರಿಯಾಗಿ ನಾವು ಕಬ್ಬಿನ ಉತ್ಪಾದನೆ ಮಾಡಿ ಫ್ಯಾಕ್ಟ್ರಿಗೆ ಕಳಿಸ್ಬೇಕಾದ್ರೆ ಯಾವ್ಯಾವ ಅನುಸರಿಸ್ತೇವೆ ಅನ್ಬೇಕಾರೆ ಇಲ್ಲಿ ಸರಿಯಾದ ಉತ್ತರ ವಿದ್ಯಾ ನಿಯಮ ವಿದ್ಯಾರ್ಥಿಗಳನ್ನ ಬರೆದುಕೊಳ್ಳ ಹೇಳ್ತಾ ಹೋಗ್ತಾನೆ ಮೊದಲು ಏನು ಮಾಡ್ತಾರೆ ನಾವು ಜಮೀನನ್ನು ಸಿದ್ಧಗೊಳಿಸಬೇಕಾಗ್ತದೆ ಅದಕ್ಕೆ ಇಲ್ಲಿ ಒಂದನೇ ಹಂತ ಜ ಮಣ್ಣನ್ನು ಸಿದ್ಧಗೊಳಿಸುವುದು ಅಂದರೆ ಸಿದ್ಧಗೊಳಿಸಬೇಕಾದ್ರೆ ಏನು ಮಾಡಬೇಕು ಎರಡನೇ ಹಂತದಲ್ಲಿ ಜಮೀನನ್ನು ಉಳುಮೆ ಮಾಡುವುದು ಎರಡನೇ ಹಂತದಲ್ಲಿ ಉಳುಮೆ ಮಾಡುವುದು ಉಳುಮೆ ಮಾಡಿದ ನಂತರ ಏನು ಮಾಡಬೇಕಾದ್ರೆ ಮೂರನೇ ಹಂತದಲ್ಲಿ ಬೆತ್ತನೆ ಮಾಡಬೇಕು ಮೂರನೇ ಹಂತ ಬೆತ್ತನೆ ಬಿತ್ತನೆ ಮಾಡಿದ ನಂತರ ಏನು ಮಾಡಬೇಕು ಗೊಬ್ಬರವನ್ನು ಹಾಕಬೇಕು ಅದಕ್ಕೆ ಗೊಬ್ಬರಗಳ ಪೂರೈಕೆ ನಂತರ ಗೊಬ್ಬರ ಪೂರೈಕೆ ಮಾಡಿದಂತ ಮಾಡಬೇಕು ನೀರನ್ನು ಹಾಯಿಸ್ಬೇಕು ಅದಕ್ಕೆ ನೀರಾವರಿ ನಂತರ ನೀರಾವರಿ ಆದ ನಂತರ ಕೊಯ್ಲು ಮಾಡಬೇಕು ನಂತರ ಕೊಯ್ಲು ಅಂದರೆ ಕೊನೆ ಅಂತ ಬೆಳೆಯ ಸಕ್ಕರೆ ಕಾರ್ಖಾನೆಗೆ ಕಳಿಸುವುದು ಈ ಈ ರೀತಿ ನಾವು ಒಂದೊಂದು ಒಂದನ್ನು ಮುಂದೆ ಇದನ್ನು ಬಾಣದ ಗುರ್ತು ಹಾಕಿ ನೀವು ಅನ್ಸರನ್ನು ಬರೆದುಕೊಳ್ಬೇಕು ಅಂದರೆ ಮಣ್ಣನ್ನು ಸಿದ್ಧಗೊಳಿಸುವುದು ನಂತರ ಬಾಣದ ಗುರುತು ಜಮೀನು ಉಳುಮೆ ಮಾಡುವುದು ಬೆತ್ತನೆ ಮಾಡುವುದು ಗೊಬ್ಬರ ಪೂರೈಕೆ ನೀರಾವರಿ ಕೊಯ್ಲು ಬೆಳೆಯನ್ನು ಸಕ್ಕರೆ ಕಾನಾಗೆ ಕಾರ್ಖಾನೆಗೆ ಕಳಿಸುವುದು ಈ ರೀತಿ ಇದು ಸರಿಯಾದ ಅನುಕ್ರಮನ ಉತ್ತರ ಬರ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದಕ್ಕೆ ಹೋಗೋಣ ಈ ಕೆಳಗೆ ನೀಡಿರುವ ಪದದ ಜಾಲದಲ್ಲಿ ಮುಂದಿನ ಸುಳಿವುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಇಳಿಯಿರಿ ಮೊದಲನೆಯದನ್ನು ಉದಾಹರಣೆಯನ್ನು ನೀಡಿದೆ ಅಂದರೆ ಇಲ್ಲಿ ಪ ಒಂದು ಪದಬಂಧದ ಆ ಪದಬಂಧದಲ್ಲಿ ಪ್ರಮುಖವಾಗಿ ಹದಿನೈದು ಪ್ರಶ್ನೆಗಳನ್ನು ನೀಡಲಾಗಿದೆ ಆ ಹದಿನೈದು ಪ್ರಶ್ನೆಯಲ್ಲಿ ಒಂದೇ ಮಾದರಿಯನ್ನು ಅವರ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳನ್ನು ಖಾರಿ ಬೆಳೆಗಳು ತಕ್ಕ ಆ ಖಾರಿ ಪದವನ್ನು ಆ ಪದಬಂಧದಲ್ಲಿ ವೃತ್ತಾಕಾರ ಗೆರೆಯಿಂದ ಸೂಚಿಸಲಾಗಿದೆ ಅದೇ ರೀತಿಯಾಗಿ ಉಳಿದೋಗ ಗುರ್ತಿಸಬೇಕು ಅಂತ ಅವರು ತಿಳಿಸಿದ್ದಾರೆ ಅದನ್ನು ಇಲ್ಲಿ ಉತ್ತರಗಳನ್ನು ಮಾತ್ರ ನೀಡ್ತಾನೆ ವಿದ್ಯಾರ್ಥಿಗಳನ್ನು ಹುಡಿಕೊಂಡು ಹುಡುಕಿಕೊಂಡು ಅವುಗಳನ್ನು ಗುರ್ತಿಸ್ರಿ ಈಗ ಎರಡನೇದು ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಯಾವುದು ಅಂತಾರೆ ನೋಡಿ ಕೃಷಿಯ ಮೊದಲ ಹಂತ ಯಾವುದ್ರ ಮಣ್ಣನ್ನು ಹದಗೊಳಿಸುವಿಕೆ ಅದಕ್ಕೆ ಸರಿಯಾದ ಉತ್ತರ ಎರಡನೇದು ಮಣ್ಣನ್ನು ಹದಗೊಳಿಸುವಿಕೆ ಇನ್ನು ಮೂರನೇದು ಈ ಜೀವಿಯು ರೈತನ ಮಿತ್ರ ನೋಡಿ ಯಾವ ಜೀವಿನ ರೈತನ ಮಿತ್ರತೆ ಕರಿತೇವು ಸರಿಯಾದ ಉತ್ತರ ಎರೆಹುಳು ಆಗಿರ್ತದೆ ಅದಕ್ಕೆ ಎರೆಹುಳನ್ನು ರೈತರ ಮಿತ್ರ ಅಂತ ಕರೀಲಾಗ್ತದೆ ಇನ್ನು ನಾಲ್ಕನೇದು ಮಣ್ಣನ್ನು ಮಟ್ಟ ಮಾಡಲು ಬಳಸೋ ಉಪಕರಣ ಮಟ್ಟ ಅಂದರೆ ಲೆವೆಲ್ ಮಾಡೋಕೆ ಅದಕ್ಕೆ ಲೆವಲರ್ ಬಳಕೆ ಮಾಡ್ತಾರೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಲೆವೆಲರ್ ಅಂತ ಬರ್ತದೆ ಅದನ್ನು ನಾವು ಹುಟ್ಟಿ ವಿದ್ಯಾರ್ಥಿಗಳು ಗುರುತು ಮಾಡಬೇಕು ಇನ್ನು ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ನೋಡಿರಿ ಬೆತ್ತನೆ ಮಾಡಕ ಹಿಂದಿನ ಕಾಲದ ಯಾವ ಸಲಕರಣೆ ಬಳಕೆ ಮಾಡ್ತಂದ್ರೆ ಕೂರಿಗೆ ಬಳಕೆ ಮಾಡ್ತದೆ ಅದಕ್ಕೆ ಸರಿಯಾದ ಉತ್ತರ ತರದು ಕೂರಿಗೆ ಆಗಿರ್ತದೆ ಅದಕ್ಕೆ ಕೂರಿಗೆ ಇದು ಸಾಂಪ್ರದಾಯಿಕ ಪದ್ಧತಿ ನನ್ನ ಆರನೇ ಪ್ರಶ್ನೆ ಬರೋಣ ಇದೊಂದು ರಸಗೊಬ್ಬರ ಅಂದರು ನೋಡಿ ರಸಗೊಬ್ಬರದಲ್ಲಿ ಇಲ್ಲಿ ನೈಟ್ರೋಜನ್ ಬರ್ತದೆ ಫಾಸ್ಫರಸ್ ಬರ್ತದೆ ರಂಜಕ ಬರ್ತದೆ ಇದು ಕೊಡ್ಲಾದ ಪದಬಂಧ ಬಂದ ನಮ್ಗೆ ಯಾವ್ದು ಬರ್ತದೆ ನೈಟ್ರೋಜನ್ ಬರ್ತದೆ ಅದಕ್ಕೆ ಆರನೇ ಉತ್ತರ ನೈಟ್ರೋಜನ್ ಇದು ಒಂದು ರಸಗೊಬ್ಬರ ಆಗಿರ್ತದೆ ಇನ್ನು ಏಳನೇ ಪ್ರಶ್ನೆಗೆ ಬಂದಾಗ ಲೆಗ್ಯುಮಿನ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಕಂಡು ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಇದ್ದರು ಸರಿಯಾದ ಉತ್ತರ ರೈಝೋಬಿಯಮ್ ಎಂಬ ಬ್ಯಾಕ್ಟೀರಿಯಾ ಅದಕ್ಕೆ ರೈಜೋಬಿಯಮ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸೋದಕ್ಕೆ ನಾವೇನು ಕರಿತೇವೆ ಅದಕ್ಕೆ ಸರಿಯಾದ ಉತ್ತರ ನೀರಾವರಿ ಆಗಿರ್ತದೆ ವಿಭಿನ್ನ ಕಾಲಾಂತರ ನೀರ ವಿಧಾನಕ್ಕೆ ನೀರಾವರಿ ಅಂತ ಕರಿತವೆ ಅದಕ್ಕೆ ಎಂಟನೇ ಒಂದು ಉತ್ತರ ನೀರಾವರಿ ಇನ್ನು ಒಂಬತ್ತನೇದು ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ಯಾವುದು ಅಂದರು ಅದಕ್ಕೆ ಸರಿಯಾದ ಉತ್ತರ ತುಂತುರು ವಿಧಾನ ಅಥವಾ ತುಂತುರು ವಿಧಾನ ಅಂತ ಕರಿತೇವೆ ಅದಕ್ಕೆ ತುಂತುರು ವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ನಾವೇನು ಕರಿತೇವೆ ಅಂದರೆ ಕಳೆಗಳು ಅಂತ ಕರಿತೇವೆ ಅದಕ್ಕೆ ಉತ್ತರ ಕಳೆಗಳು ಅಥವಾ ಕಳೆ ಆಗಿರ್ತದೆ ಇನ್ನು ಹನ್ನೊಂದನೇ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆಗೆ ಕೊಯ್ಲು ಅಂತ ಕರಿತೇವೆ ಅದಕ್ಕೆ ಸರಿಯಾದ ಉತ್ತರ ಕೊಯ್ಲು ಈ ಥರದ್ದು ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಬರೋಣ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸ್ಬೇಕಾದ್ರೆ ಬಳಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಯಾವುದು ಅದಕ್ಕೆ ಕಂಬೈನ್ಸ್ ಅಂತ ಅದಕ್ಕೆ ಸರಿಯಾದ ಉತ್ತರ ಕಂಬೈನ್ಸ್ ಆಗಿರ್ತದೆ ಹದಿಮೂರನೇ ಪ್ರಶ್ನೆ ಬರೋಣ ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ನೋಡಿರಿ ಹಳೆಯ ಕಾಲದ ಇದೊಂದು ನೀರಾವರಿ ಒಂದು ಸಾಂಪ್ರದಾಯಿಕ ವಿಧಾನ ನಾಲ್ಕು ಉತ್ತರಗಳು ಅದರಲ್ಲಿ ಇಲ್ಲಿ ಹಿಡ್ಕೊಳ್ತಕ್ಕಂಥದ್ದು ಯಾವುದಂದ್ರೆ ರಾಟೆ ವಿಧಾನ ಆಗ್ತದೆ ಹೌದು ಬೇರೆ ಬೇರೆ ರೀತಿಯ ವಿಧಾನಗಳು ಪ್ರಮುಖವಾಗಿ ನಾಲ್ಕು ವಿಧಾನ ಏತ ನೀರಾವರಿ ವಿಧಾನ ಅಂತದ ಅದು ಅದಲ್ಲಿ ಇಲ್ಲಿ ಓದ್ತಿರ್ತಕ್ಕಂಥ ಉತ್ತರ ಅಂದರೆ ಅಗಳು ಕರ್ ಸರಿಯಾದ ಉತ್ತರ ಆಗಿರ್ತದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಅಗಳು ಆಗಿರ್ತದೆ ಇನ್ನು ಮಣ್ಣಿನ ಎಲ್ಲ ಪೋಷಕಾಂಶವನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಯಾವುದಂದ್ರೆ ಸರಣಿ ಬೆಳೆ ವಿ ಪದ್ಧತಿ ಅದಕ್ಕೆ ಸರಿಯಾದ ಉತ್ತರ ಸರಣಿ ಬೆಳೆ ವಿಧಾನ ಅಥವಾ ಸರಣಿ ಬೆಳೆ ಪದ್ಧತಿ ಆಗಿರ್ತದೆ ಕೊನೆಯದಾಗಿ ಕಳೆಗಳನ್ನು ತೆಗೆಯಲು ಅಥವಾ ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಯಾವುದು ತೆಗೆದರು ಅದು ಸರಳ ಉಪಕರಣ ಯಾವುದು ಅಂದರೆ ಯಾಂತ್ರಿಕ ಕೂರಿಗೆ ಕಾಸ್ ಅದನ್ನು ಕಳೆಗಳನ್ನು ಬೇಕು ಮಾಡ್ತಾರೋ ಮಣ್ಣನ್ನು ಸಡಿಲಗೊಳಿಸಾಕೋಬೇಕು ಅದಕ್ಕೆ ಸರಿಯಾದ ಉತ್ತರ ಯಾಂತ್ರಿಕ ಕೂರಿಗೆ ದಯವಿಟ್ಟು ವಿದ್ಯಾರ್ಥಿಗಳನ್ನು ವೃತ್ತಾಕಾರದಿಂದ ಪದಬಂಧದಲ್ಲಿ ತುಂಬಿಕೊಳ್ಬೇಕು ಇದುವರೆಗೆ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಟ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್